ಏನಂದ್ರೆ, ಪ್ರೀತಿಗೋಸ್ಕರ ತಂದೆ ತಾಯಿನ ತ್ಯಾಗ ಮಾಡಲ್ಲ, ತಂದೆ ತಾಯಿಗೋಸ್ಕರ ಪ್ರೀತಿನ ತ್ಯಾಗ ಮಾಡೋದು. ಯಾವ ತ್ಯಾಗ ಮಾಡಬೇಕು ಅನ್ನೋದು ನೀ ನಿರ್ಧಾರ ಮಾಡು, ನಿಮ್ ಡಿಸಿಷನ್ ಕೂಡ ಕೇಳ್ಬೇಕಂತ. ಪ್ರೀತಿಗೋಸ್ಕರ ಯಾವ್ದನ್ನು ದೂರ ಮಾಡ್ಕೊಳ್ಳೋದು ವ್ಯವಸ್ಥೆನೇ ಅಲ್ಲ. ನನ್ಗನ್ಸುತ್ತೆ ಈಗ ಪ್ರೀತಿ ಅಂದ್ರೆ ಯಾವುದು ಹತ್ರ ಬರ್ತಾ ಇರುವಂತಹ ವಿಷಯ ಹೌದಲ್ವಾ? ಬಟ್ ಯಾವುದು ಒಂದಕ್ಕೋಸ್ಕರ ಇನ್ನೊಂದು ಯಾವುದು ಅತಿ ಮುಖ್ಯವಾದದ್ದನ್ನು ದೂರ ಮಾಡ್ಕೊಳ್ಳೋದು ಬಹಳ ದೊಡ್ಡ ದಡ್ಡತನ. ಸರ್, ನೀವ್ ಹೇಳ್ತೀರಲ್ಲ, ಒಂದ್ ಬೇಕಂದ್ರೆ ಇನ್ನೊಂದ್ ಯಾವ್ದಾದ್ರು ಕಳ್ಕೊಳ್ಳಬೇಕಾಗುತ್ತಲ್ಲ. ಓಕೆ ಓಕೆ, ಬಟ್ ತಂದೆ ತಾಯಿಯನ್ನ ಕಳ್ಕೊಳ್ಳುವಷ್ಟು ಬಹಳ ಅತಿಯಾದ ವ್ಯಾಮೋಹ ಎಷ್ಟು ಸರಿ? ಅದಕ್ಕೆ ಸರ್ ಯಾವುದೇ ಒಂದು ಸಾತ್ವಿಕತೆ ದೇವರಣೆ ಇಲ್ಲ, ಯಾವ್ದ್ರಲ್ಲಿ ಧರ್ಮನು ಇಲ್ಲ. ಅದಕ್ಕೆ ಇಲ್ಲ, ಯಾವುದನ್ನು ಪಡ್ಕೊಳ್ಬೇಕು ಅಂದ್ರೆ ಇನ್ ಯಾವುದನ್ನು ಕೊಂಚ ದೂರ ಮಾಡುವುದು ಅನಿವಾರ್ಯ ಕೆಲವೊಮ್ಮೆ, ಬಟ್ ಬಹುತೇಕ ಸಾರಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಯಾವುದು ಕೆಲವೊಂದನ್ನ ಸಂಧಾನ ಮಾಡಿ ಎರಡನ್ನು ಪಡ್ಕೊಳ್ಬಹುದು, ನಿಮಗೆ ಗೊತ್ತಿರೋ ವಿಚಾರ. ಅದು ವ್ಯಕ್ತಿ ಆದ್ರೂ ಸರಿ ಏನಾದ್ರೂ ಸರಿ. ಈಗ ಹಾಗು ನೋಡಿದ್ರೆ ಬಹುತೇಕ ಸಾರಿ ಪ್ರೀತಿ ಮಾಡಿದವರೆಲ್ಲ ಇಲ್ಲ, ಪ್ರೀತಿಗೋಸ್ಕರ ತಂದೆ ತಾಯಿ ಬಿಡ್ಬೇಕು, ತಂದೆ ತಾಯಿ ಬಿಟ್ರೆ ಪ್ರೀತಿ ಬಿಡ್ಬೇಕು. ಬಟ್ ಈ ಎರಡನ್ನೂ ಸಹ ನಿಭಾಯಿಸಿಕೊಂಡು ಗೆದ್ದಿರೋರು ತುಂಬಾ ಜನ ಇದ್ದಾರೆ. ಸಾಧ್ಯನಾ ಸರ್? ಖಂಡಿತ ಸಾಧ್ಯ. ನಿಮ್ಮ ಮುಂದೆ ತುಂಬಾ ಜನ ಇದ್ದಾರೆ ಅಂದ ಮೇಲೆ ಅದ್ ಸಾಧ್ಯ ಅಂತಲೇ ಅರ್ಥ ತಾನೇ. ಬಟ್ ಏನಂದ್ರೆ ಇಲ್ಲಿ ತಂದೆ ತಾಯಿ ಮನಸ್ಥಿತಿ ಮತ್ತೆ ನಿಮ್ಮಗಳ ಮನಸ್ಥಿತಿ ಎರಡೂ ಹೊಂದಾಣಿಕೆ ಆದ್ರೆ ಅದು ಸಾಧ್ಯ. ಅಂದ್ರೆ ತಂದೆ ತಾಯಿ ಹಟ್ ಮಾಡಬಾರ್ದು. ಖಂಡಿತ ಮಾಡಬಾರ್ದು, ರೈಟ್? ಈಗ ನಿಮ್ಮ ಮೇಲೊಂದು ಬಲವಾದ ನಂಬಿಕೆ ಇದ್ರೆ, ನೀವು ನಿಮ್ ಜೀವನವನ್ನ ಕಟ್ಕೊಳ್ತೀರಾ ಅನ್ನೋದು ಅವ್ರಿಗೆ ಒಂದ್ ನಂಬಿಕೆ ಬಂದ್ಬಿಟ್ರೆ, ನೀವ್ ಯಾರನ್ನ ತೋರ್ಸಿದ್ರು ಅವ್ರು ಕಣ್ಣು ಮುಚ್ಕೊಂಡು ಒಪ್ಕೊಳ್ತಾರೆ. ಒಂದ್ಸರಿ ನಂಬಿಕೆ ಕಳ್ಕೊಂಡ ಮೇಲೆ ಮತ್ತೆ ನಿಮ್ ಬದುಕಿನ ಬಗ್ಗೆನೆ ಅವ್ರಿಗೆ ಸಾವಿರ ಡೌಟ್ಸ್ ಇದಾವೆ. ಅಂಡ್ ನಿಮ್ಮ ಈಗ ಒಬ್ಬ ಮಗನಾಗಿ ಮಗಳಾಗಿ ಅವರೇ ನಿಮ್ಮನ್ನ ಸಾಕ್ತಾ ಇರ್ತಾರೆ ಅಂದ್ಮೇಲೆ ನೀವ್ ಇನ್ನೊಬ್ರನ್ನ ಯಾರನ್ನೂ ಕರ್ಕೊಂಬಂದು ಸಾಕೋದು ಅದ್ಯಾವುದು? ಈಗ ತಂದೆ ತಾಯಿ ಬಹಳ ಮುಖ್ಯವಾಗಿ ಯಾಕೆ ಹೇಳ್ತಾರೆ ಅಂದ್ರೆ, ಅವ್ರಿಗೂ ಒಂದು ಕಾಳಜಿ, ಯಾರ್ದೋ ವ್ಯಾಮೋಹಕ್ಕೆ ಬಿದ್ದು ಅಥವಾ ಯಾವುದೋ ಆ ಕ್ಷಣಕ್ಕೆ ಸುಖಕ್ಕೆ ಬಿದ್ದು ಇಡೀ ಜನ್ಮ ಅಥವಾ ಇಡೀ ಜೀವನ ಪೂರ್ತಿ ಯಾಕೆ ನರಳಬೇಕು ನಮ್ಮ ಮಗ ನನ್ನ ಮಗಳು ಅಂತ ಅವ್ರಿಗೊಂದು ಕಾಳಜಿ. ಸರ್, ಅಂದ್ರೆ ನಮ್ ಲೈಫ್ ಬಗ್ಗೆ ಡಿಸಿಷನ್ ತಗೊಂಡಿರ್ತೀವಿ, ಕರೆಕ್ಟ್ ಆಗಿದೆ ಅಂತ ನಮ್ಗೆ ಅನ್ಸಿದ್ರೆ ಸಾಲದು, ಅವ್ರಿಗೆ ಕೂಡ ಅನ್ಸ್ಬೇಕಲ್ಲ. ಅಲ್ಲ, ನಿಮ್ಗೆ ಅನ್ಸಿದೆ ಅಂದ್ಮೇಲೆ ನೋಡಿ, ಒಂದು ನಿಮ್ಗೆ ಅನ್ಸಿದ್ದೆ ಅವ್ರಿಗೂ ಅನ್ಸ್ಬೇಕು ಅಂತ ಏನಿಲ್ಲ. ನಿಮ್ಗಿರೋ ಅನುಭವ ಬಹಳ ಚಿಕ್ಕದು. ಮತ್ತಾದ್ರೆ ಅವ್ರು ರಿಜೆಕ್ಟ್ ಮಾಡ್ತಾರಲ್ಲ, ಹಂಗಂದ್ರೆ ಅವ್ರಿಗೆ ಅನ್ಸಿಲ್ಲ ಅಂದ್ರೆ ಕೆಲವ್ರು ಅರ್ಥ ಮಾಡ್ಕೊಳ್ಳಿ, ಸರಿ ಸರ್, ರೈಟ್? ನಿಮ್ಗೇನೋ ಒಂದ್ ಅನ್ಸಿದೆ ನಿಮ್ಗೆ, ಯಾಕಂದ್ರೆ ಅದ್ರ ಮೇಲೆ ಒಂದು ವ್ಯಾಮೋಹ ಇದೆ, ನೀವೊಂದೇನೋ ನಿರ್ಧಾರ ಮಾಡಿದೀರ ಅಲ್ವಾ? ಈಗ ಒಬ್ಬ ರೋಗಿಯನ್ನ ಒಬ್ಬ ಮನೆಯವರಾಗಿ ನಾವು ನೋಡೋ ರೀತಿ ಬೇರೆ, ಅವ್ನ್ ನಮ್ಮವನು ಏನಾಗುತ್ತೋ ಏನು ಅಂತ. ಒಬ್ಬ ಜ್ಞಾನ ಇರೋ ಬುದ್ಧಿವಂತ ಡಾಕ್ಟರ್ ಆದ್ರೆ ಏನ್ ಮಾಡ್ತಾನೆ, ಅವನ್ ಹೆದರ್ಕಣಲ್ಲ, ಅವನ್ ಧೈರ್ಯ ಇರುತ್ತೆ. ಒಬ್ಬ ರೋಗಿಯನ್ನ ಮನೆಯವ್ರು ನೋಡೋ ರೀತಿ ಬೇರೆ, ಡಾಕ್ಟರ್ ನೋಡೋ ರೀತಿ ಬೇರೆ. ಸೊ ನಿನ್ ಪ್ರೀತಿಯನ್ನು ನೀನ್ ಮನೆಯವ್ರ ತರ ನೋಡ್ತೀಯ, ಬಟ್ ಒಬ್ಬ ಡಾಕ್ಟರ್ ಆಗಿ ನಿನ್ನ ಬಗ್ಗೆ ಕಾಳಜಿ ಇರೋ ನಿಮ್ ತಂದೆ ತಾಯಿ ಬೇರೆ ರೀತಿ ಯೋಚನೆ ಮಾಡ್ತಾರೆ, ಅದ್ ಸಹಜ ಕೂಡ. ಅಂಡ್ ನೀನ್ ಸಂಸ್ಕಾರವಂತರ ಆದ್ರೆ ಅಥವಾ ನೀನು ನಿಜಕ್ಕೂ ನಿನ್ನ ಬದುಕನ್ನ ಎಲ್ಲೂ ಕೂಡ ಹಳಿ ತಪ್ಪದಂಗೆ ಕಟ್ಕೊಳ್ಬೇಕು ಅನ್ನೋದಾದ್ರೆ, ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳ ಮಾತನ್ನ ಧಿಕ್ಕರಿಸಬಾರ್ದು ಯಾವತ್ತಿಗೂ ಅಷ್ಟೇ. ಇದೆ ಸರ್, ಅದ್ರ ಹಂಗಂದ್ ಮಾತ್ರಕ್ಕೆ ನಮ್ ಕನಸುಗಳನ್ನ ಬಿಟ್ಬಿಡ್ಬೇಕು ಸರ್, ಸಾಧ್ಯ ಹೋದ್ರೆ ಬಿಟ್ಬಿಡಿ. ಆಲ್ಮೋಸ್ಟ್ ಎಲ್ಲಾ ತ್ಯಾಗ ಮಾಡಿದ್ವಿ ನಮ್ ಲೈಫ್ ಅಲ್ಲಿ ಅವ್ರಿಗೋಸ್ಕರ, ಅವ್ರ ಖುಷಿಗೋಸ್ಕರ, ಅವ್ರು ಕೊಟ್ಟಿರೋ ಜೀವನ ಅದೊಂದು ಕಾರಣ ಸಾಕವ. ಅವರನ್ನ ತಲೆಯಲ್ಲಿ ಇಟ್ಕೊಂಡು ಅವ್ರ ಒಳಿತಿಗೋಸ್ಕರ ನಾವೇನೋ ತ್ಯಾಗ ಮಾಡ್ತಾ ಇಲ್ಲ, ನಾವ್ ಸುಮ್ನಿದ್ದೀವಿ ಅಷ್ಟೇ. ಕೆಲವೊಮ್ಮೆ ಏನೋ ಮಾಡೋದ್ಕಿಂತ ಸುಮ್ನಿರೋದೇ ನಿಮ್ ತಂದೆ ತಾಯಿಗೆ ನೀವು ಕೊಡೋ ಬಹಳ ದೊಡ್ಡ ಗೌರವ. ಏನೋ ಮಾಡೋಕು ನಿಮ್ ತಂದೆ ತಾಯಿ ಮರ್ಯಾದೆಯನ್ನು ತೆಗೆದ್ಬಿಟ್ಟಿರ್ತಾರೆ ಎಷ್ಟೋ ಜನ ಅಲ್ವಾ? ಕೆಲವೊಮ್ಮೆ ಸುಮ್ಮನಿರುವುದೇ ನೀವು ಅವ್ರಿಗೆ ತಂದು ಕೊಡುವ ಬಹಳ ದೊಡ್ಡ ಗೌರವ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಅಂಡ್ ಏನಂದ್ರೆ, ಇಲ್ಲಿ ನಾನು ಯಾವಾಗ ನಿನ್ನ ಸ್ಥಾನದಲ್ಲಿ ನಿಂತ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಟ್ಲೀಸ್ಟ್, ಆಗ ನಿನ್ನ ಅಟ್ಲೀಸ್ಟ್ ಮನಸ್ಸಿನ ಆ ವೇದನೆ ನನಗೆ ಅರ್ಥ ಆಗೋಕ್ ಸಾಧ್ಯ ಇರುತ್ತೆ. ಯಾವಾಗ ನಾನು ಬೇರೆ ಯಾವುದೇ ವ್ಯವಹಾರವನ್ನು ಹೊಂದೇನೆ ಅಥವಾ ಬೇರೆ ಯಾವುದೇ ಯೋಚನೆ ಮಾಡ್ದೇನೆ, ನೀನ್ ಏನು ಹೇಳ್ತಾ ಇದೀಯ ಅಂತ ಅಟ್ಲೀಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಕೊಂಚ ಪ್ರಯತ್ನ ಪಟ್ರೆ ನಿನ್ನ ಕಷ್ಟ ತಾನಾಗೆ ನನ್ಗೆ ಅರ್ಥ ಆಗುತ್ತೆ. ನಿನ್ ಮೇಲೆ ನನಗೆ ಕಾಳಜಿ ಇದ್ರೆ ಇಲ್ವಾ, ಎಲ್ರಿಗೂ ಹೇಳ್ದಂಗೆ ಏನೋ ಒಂದು ಹೇಳಬೇಕು ಅಂತ ಕೂತಾಗ ಬಹುಶಃ ನಿನ್ನ ಕಥೆ ನನಗೆ ಅಷ್ಟೇನು ಮುಖ್ಯವಾಗುವುದಿಲ್ಲ. ಸರ್, ನಾನು ಅವಾಗಲೇ ಒಂದು 2-3 ಟೈಮ್ಸ್
ಕಾಲ್ ಮಾಡಿದ್ದೆ. ಯಾ ನಂಗೆ ನೆನಪಿದೆ, ನೀವು ಈ ಮುಂಚೆ ಕೂಡ ನನ್ನ ಹತ್ರ ಮಾತಾಡಿದ್ದೀರಾ, ರೈಟ್? ಹೌದು ಸರ್. ಎಸ್, ಒಳ್ಳೇದಾಗ್ಲಿ. ಅದ್ರ ಬಗ್ಗೆ ಎಲ್ಲ ನೋಡಿ ನೋಡಿ, ಈಗ ಒಂದು ಕಡೆಯದಾಗಿ ಹೇಳ್ಬಿಡ್ತೀನಿ. ಬಹುತೇಕ ಇತ್ತೀಚೆಗೆ ನಡೆಯೋ ಕೌನ್ಸಿಲಿಂಗ್ ಅಲ್ಲಿ ಎಲ್ರಿಗೂ ಹೇಳ್ತಾ ಇರೋದು ಈಗ ಪರಿಸ್ಥಿತಿ ಹೇಗಿದೆ ನಿಮಗೂ ಗೊತ್ತು. ಓಕೆ, ಇಲ್ಲಿ ನಿಮ್ಮ ಜೀವ ಜೊತೆಗೆ ನಿಮ್ಮವರ ಜೀವನ ಇವೆರಡೂ ಕೂಡ ಬಹಳ ಮುಖ್ಯ. ಸೊ ಈ ಪರಿಸ್ಥಿತಿಯಲ್ಲಿ ಆರೋಗ್ಯ ಕೆಡೋದಷ್ಟೇ ಅಲ್ಲದೆ ಮಾನಸಿಕವಾಗಿ ನೀವು ಧೈರ್ಯವಾಗಿದ್ರೆ ಅಲ್ಲಿ ಏನೇ ಬಂದರೂ ನೀವು ಎದುರಿಸ್ತೀರಾ. ಸರ್, ಆರೋಗ್ಯ ಕೆಡೋದು ಒಂದ್ ಕಡೆ ಇರ್ಲಿ, ಮನಸ್ಸು ಅನ್ನೋದು ಇದೆಯಲ್ಲ. ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಈ ಪ್ರೀತಿ, ಈ ಸಂಬಂಧ, ಈ ಮನಸ್ಸು, ಈ ಸಮಯದಲ್ಲಿ ನೀವೇನಾದ್ರೂ ಸರಿಯಾಗಿ ಸಮಚಿತ್ತದಿಂದ ಇಟ್ಕೊಳ್ಳಿಲ್ಲ ಅಂದ್ರೆ ಈ ಕಡೆ ಇಡೀ ಜಗತ್ ನರಳತಾ ಇದೆ, ಈ ಕಡೆ ನಿಮ್ದೊಂದು ಮಾನಸಿಕ ವೇದನೆ ಒಳಗಡೆ ನೀವು ಸಿಗಾಕೊಂಡ್ರೆ ನೀವಾಗಿ ಏನೋ ಮಾಡ್ಕೊಂಡ್ಬಿಡ್ತೀರಾ. ಯಾಕಂದ್ರೆ ಆಚೆಯಲ್ಲಿ ನಿನ್ನನ್ನು ಯಾರೊಬ್ರು ಸಮಾಧಾನ ಮಾಡೋ ಪರಿಸ್ಥಿತಿಲಿ ಇಲ್ಲ. ಎಲ್ರಿಗೂ ಅವರವ್ರನ್ನ ಉಳಿಸ್ಕೊಳೋ ಕರ್ತವ್ಯದಲ್ಲಿದ್ದಾರೆ ಅವರು, ರೈಟ್? ಈ ಸಮಯದಲ್ಲಿ ನಿನ್ನ ಮಾನಸಿಕ ಸ್ಥಿತಿಗತಿಗಳನ್ನ ಯಾರಿರ್ಲಿ ಬಿಡ್ಲಿ, ನಾನಿದ್ದೀನಿ, ನನ್ನೊಳಗೆ ಜೀವ ಇದೆ, ನನ್ನಲ್ಲಿ ಒಂದು ಜ್ಞಾನ ಇದೆ, ನನಗೊಂದು ಏನ್ ಬೇಕು ಏನ್ ಬೇಡ, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅನ್ನೋ ಪರಿಜ್ಞಾನ ಇದೆ. ನೀನು, ನಿನ್ ತಂದೆ ತಾಯಿ, ನಿನ್ನ ಮನೆ, ನಿನ್ನ ಕುಟುಂಬ, ನೀನ್ ಚೆನ್ನಾಗಿದ್ರೆ ಇಡೀ ಊರವ್ರನ್ನ ನೀನ್ ಸಾಕ್ಬಹುದು. ಐ ಮೀನ್ ಐ ಥಿಂಕ್. ಹ್ಮ್, ಹೇಳಮ್ಮ ಬೇಗ. ಸರ್, ನಾವ್ ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂತ ನಮ್ಗೆ ಗುರಿ ಇರುತ್ತೆ, ಬಟ್ ಅದಕ್ಕೆ ಯಾರು ಎನ್ಕರೇಜ್ ಮಾಡಲ್ಲ, ಮನೆಯವರಂತೂ ಒಂದ್ ಚೂರು ಎನ್ಕರೇಜ್ ಮಾಡಲ್ಲ. ಹಂಗಿದ್ದಾಗ ನಾವ್ ಹೆಂಗ್ ನಿಭಾಯಿಸ್ಬೇಕು ಅದನ್ನು? ಈಗ ಗುರಿ ನಿಂದ ಅವ್ರದ ನಂದು, ಆಮೇಲೆ ಅವ್ರ ಯಾಕೆ ನಿಂಗೆ ಸಪೋರ್ಟ್ ಮಾಡ್ಬೇಕು? ಅವ್ರಲ್ಲ ಸರ್, ನಮ್ ಮನೆಯವರು. ಅವ್ರೇ ಯಾಕೆ ನಿಂಗೆ ಸಪೋರ್ಟ್ ಮಾಡ್ಬೇಕು? ಹೌದು ಸರ್, ಅವ್ರು ಎನ್ಕರೇಜ್ ಮಾಡಿ ಇಲ್ಲಿ ಹೋಗ್ತೀನಿ ಅಂತ ಅಂದ್ರೆ ಹೋಗು ಅಂತ ಹೇಳಿದ್ರೆ ತಾನೇ ನಾವು ಹೋಗಕ್ಕಾಗದು. ಅವ್ರು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ನಾವ್ ಹೇಗ ಹೋಗ್ಬೇಕು ಸರ್? ಈಗ ಅದೇ ಹೇಳ್ತಾರೆ, ಇತಿಹಾಸದಲ್ಲಿ ಕಾಲಕ್ಕೆ ಕಾಯದವನು ಕಾಲಕಾಲಕ್ಕೂ ಉಳಿಯುವುದಿಲ್ಲ. ಈ ಮಾತರ್ಥ ಮಾಡ್ಕೋ. ಕಾಲಕ್ಕೆ ಕಾಯದವನು ಅಂದ್ರೆ ಒಂದು ತಾಳ್ಮೆಯಿಂದ ಕಾಯದವನು ಇತಿಹಾಸದಲ್ಲಿ ಕಾಲ ಕಾಲಕ್ಕೂ ಉಳಿಯೋದಿಲ್ಲ ಅಂದ್ರೆ ಇತಿಹಾಸದಲ್ಲಿ ಅವನು ಉಳಿಯೋದಿಲ್ಲ ಅಂದ್ರೆ ಏನು ಮಾಡೋದಿಲ್ಲ ಅಂತ ಅರ್ಥ. ಈಗ ಈ ಕ್ಷಣಕ್ಕೆ ಅಥವಾ ಇವತ್ತಿನ ಪರಿಸ್ಥಿತಿಯಲ್ಲಿ ಅಥವಾ ನೀನಿರೋ ಆ ಸ್ಥಳದಲ್ಲಿ ಆ ಸಮಯದಲ್ಲಿ ಆ ದಿನದಲ್ಲಿ ನಿನ್ನ ತಂದೆ ತಾಯಿ ನೀನ್ ಅಂದುಕೊಂಡಂತಹ ವಿಚಾರಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಇದು ಸತ್ಯ, ನಿನ್ ಕಣ್ಮುಂದಿರೋದು. ನಿನ್ನಲ್ಲಿ ಅವ್ರು ಸಪೋರ್ಟ್ ಮಾಡ್ಲಿ ಬಿಡ್ಲಿ, ನೀನ್ ಅಂದ್ಕೊಂಡಿರೋ ದಾರಿ ಒಳ್ಳೆಯದು, ಅದ್ ನಿನಗೂ ಗೊತ್ತು. ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದನ್ನ ಧಿಕ್ಕರಿಸಿ ನಿನ್ನ ಹೆಜ್ಜೆಯನ್ನ ನೀನ್ ಇಡ್ಲೇಬೇಕು, ಅದು ಒಳ್ಳೇದಾಗಿದ್ರೆ ಮಾತ್ರ. ಇದು ಬಹಳ ಮುಖ್ಯ. ಅದು ಒಳ್ಳೇದಾಗಿದ್ರೆ ನೀನ್ ನಿಮ್ ತಂದೆ ತಾಯಿನೂ ಬೇಕಾದ್ರೆ ಧಿಕ್ಕರಿಸಿ, ಯಾಕಂದ್ರೆ ನೀನ್ ಗೆದ್ದಾದ್ಮೇಲೆ ಅವ್ರ ಆನಂದ ಭಾಷೆ ಸುರಿಸ್ತಾರೆ. ಯಾಕಂದ್ರೆ ನೀನೇನು ಕೆಟ್ಟದ್ ಮಾಡ್ತಾ ಇಲ್ಲ. ಕೆಲವೊಂದು ವಿಚಾರಗಳಲ್ಲಿ ಹಿರಿಯರನ್ನ, ಕೆಲವೊಂದು ವಿಚಾರಗಳಲ್ಲಿ ಹಳೆ ರೀತಿ ನೀತಿಗಳನ್ನ ಮೀರಿ ಹೋಗ್ಬೇಕು, ಒಳ್ಳೆಯದನ್ನ ಪಡ್ಕೊಳ್ಳೇಬೇಕು ಅನ್ನೋ ಹಠ ಇದ್ರೆ. ಹಾಗಾಗಿ ನಿಮ್ಮ ತಂದೆ ತಾಯಿ ಹೇಳೋದು ಒಳ್ಳೇದಕ್ಕೆ, ಅಂಡ್ ಕೆಲವೊಂದು ಅವರಿಗೆ ನಿಮ್ಮ ಈ ಮಾಡರ್ನ್ ಅಥವಾ ಇತ್ತೀಚಿನ ದಿನಗಳಲ್ಲಿ ಆಗುವ ಕಾಲಮಾನ, ಆ ಈ ವಿದ್ಯಮಾನ ಅಥವಾ ನಿಮ್ಮ ಮನಸ್ಥಿತಿ ಅವ್ರಿಗೆ ಅರ್ಥವಾಗದೇ ಇರಬಹುದು ಅವತ್ತಿನ ಕಾಲದವ್ರಿಗೆ. ಅದನ್ನ ಬಿಡಿಸಿ ಹೇಳೋ ಪ್ರಯತ್ನ ಮಾಡ್ಬೇಕು. ಒಂದು ಅದು ಆಗ್ಲಿಲ್ಲ, ನಿನ್ನೊಳಗೆ ಅಷ್ಟೊಂದು ಛಲ ಇದ್ರೆ, ನಿನಗೆ ಅಷ್ಟೊಂದು ಸ್ಪಷ್ಟತೆ ಇದ್ರೆ ನೀನು ಮುನ್ನುಗ್ಗಬಹುದು. ಒಂದು ಮಹಾಲಕ್ಷ್ಮಿ ಅವ್ರಿಗೆ ಎಲ್ಲವನ್ನು ಸೇರಿಸಿ ಹೇಳ್ತಾ ಇದೀನಿ, ನಿನಗ ಅದ್ ಸರಿ ಅಂತ ಅನ್ಸಿದೆ ಅಂದ ಮೇಲೆ ನೀನು ಮುನ್ನೋಗು, ಅಲ್ಲಿ ಯಾರ ಅಪ್ಪಣೆನೂ ಬೇಕಾಗಿಲ್ಲ. ಓಕೆ, ಅದರಿಂದ ನಿಮ್ ತಂದೆ ತಾಯಿಗೆ ಯಾವ ನೋವು ಆಗ್ಬಾರ್ದು. ಸಿ, ಅವ್ರಿಗೆ ಅವ್ರ ಮಾತು ಕೇಳಲಿಲ್ಲ ನೀನು ಅನ್ನೋದು ಅವ್ರಿಗೊಂದು ನೋವು ಇರ್ಬೋದು, ಅದ್ ಸಹಜ. ಬಟ್ ನಿನ್ನ ಬದುಕನ್ನ ನೀನ್ ಅಂದುಕೊಂಡ ರೀತಿಯಲ್ಲಿ ಒಳ್ಳೆಯದಿದೆ ಅನ್ನೋದಾದ್ರೆ ನೀನ್ ಕಟ್ಕೋ, ಐ ಮೀನ್ ನಿನ್ ಮುಂದೆ ಹೋಗು. ಓಕೆ, ಆದಷ್ಟು ನಮ್ಮ ಕುಟುಂಬವನ್ನ, ನಮ್ಮವರನ್ನ ನಮ್ಮ ಕನಸುಗಳ ಜೊತೆ ಜೊತೆಗೆ ಕರ್ಕೊಂಡು ಹೋಗೋದು ಒಳ್ಳೇದು. ಓಕೆ, ಆದ್ರೆ ಕೆಲವೊಮ್ಮೆ ಸಾಧ್ಯವಾಗೋದಿಲ್ಲ, ಯಾಕಂದ್ರೆ ನಿಮ್ಮನ್ನ ಅವ್ರು ಸರಿಯಾಗಿ ಅರ್ಥನೆ ಮಾಡ್ಕೊಳ್ಳೋದಿಲ್ಲ. ಈಗ ಅವ್ರಿಗೆ ಬೇರೆ ಯೋಚನೆ ಇರುತ್ತೆ, ಒಳ್ಳೇದೇ ಅದು ಕೂಡ, ಬಟ್ ಕೆಲವೊಂದು ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಿನ್ನವರನ್ನ ಕಳ್ಕೊಳ್ಳೋದಕ್ಕಿಂತ ಅಥವಾ ಯಾವ್ದನ್ನು ಪಡ್ಕೊಳ್ಳೋದಿಕ್ಕೆ ಯಾವುದನ್ನು ಕಳ್ಕೊಳ್ಳೋದಕ್ಕಿಂತ, ಎಸ್ಪೆಷಲಿ ಈ ಸಂಬಂಧಗಳನ್ನ ಅಥವಾ ತಂದೆ ತಾಯಿ ವಿಚಾರವಾಗಿ ಅಥವಾ ಕುಟುಂಬದ ವಿಚಾರವಾಗಿ ಎಲ್ಲರನ್ನ ಮೆಚ್ಚಿಸಿ ಅಥವಾ ಎಲ್ಲರಿಗೂ ಅದನ್ನ ಅರ್ಥ ಮಾಡಿಸಿ ಜೊತೆಯಲ್ಲಿ ಕರ್ಕೊಂಡು ಹೋಗುವುದು ಬಹಳ ದೊಡ್ಡ ಬುದ್ಧಿವಂತಿಕೆ, ಬಹಳ ದೊಡ್ಡ ಸೌಜನ್ಯ ಕೂಡ. ಕೆಲವೊಮ್ಮೆ ಅದು ಸಾಧ್ಯವಾಗುವುದಿಲ್ಲ, ಹಾಗಾಗಿನೇ ತುಂಬಾ ಜನ ಮನೆ ಬಿಟ್ಟು ಹೋಗ್ತಾರೆ, ಹೌದಲ್ವಾ?
ಹೌದು. ಮನೆ ಬಿಟ್ಟು ಹೋಗಕ್ಕೆ ಸಾಮಾನ್ಯವಾಗಿ ಎರಡು ಕಾರಣ ಇರ್ತವೆ, ಒಂದು ಅಚಲವಾದ ಸಾಧನೆ ಮಾಡೋ ಒಂದು ಛಲ, ಇನ್ನೊಂದು ಅಲ್ಲೇನೋ ಅವನು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಅಥವಾ ಕೆಟ್ಟದ್ದಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಹಾಗಾಗಿ ಅವನು ಆಚೆ ಹೋಗ್ತಾನೆ. ಚಟ ಹಠ ಈ ಎರಡರಿಂದ ಮನೆ ಬಿಟ್ಟು ಹೋಗ್ತಾರೆ. ಹೌದು ಸರ್, ಅರ್ಥ ಆಯ್ತಲ್ಲ? ಚಟ ಮತ್ತೆ ಹಠ. ಚಟದಿಂದ ಆಚೆ ಹೋದವರು ಮತ್ತೆ ಒಳಗೆ ಬಂದಾಗ ಗೌರವವಿಲ್ಲ, ಹಠದಿಂದ ಆಚೆ ಹೋದವರಿಗೆ ಆಚೆಯೂ ಗೌರವ, ಮತ್ತೆ ಒಳಗೆ ಬಂದರೂ ಗೌರವ. ಇವೆರಡು ವಿಚಾರ ಅರ್ಥ ಮಾಡ್ಕೊಂಡಿದೆ. ಅರ್ಥ ಆಯ್ತಲ್ಲ? ಇವೆಲ್ಲ ಬಹಳ ಚಿಕ್ಕ ವಿಚಾರ, ಅದನ್ನ ಅರ್ಥ ಮಾಡ್ಕೊಳಕ್ ಬಹಳ ದೊಡ್ಡ ವಯಸ್ಸೇ ಆಗಬೇಕಾಗಿಲ್ಲ. ನಿಜವಾಗ್ಲೂ ನಿನಗೊಂದು ಜ್ಞಾನ ಇರೋದಾದ್ರೆ, ನಿನಗೊಂದು ಛಲ ಇರೋದಾದ್ರೆ, ನಿನಗೊಂದು ಪ್ರಬುದ್ಧತೆ ಇರೋದಾದ್ರೆ, ಇದೆಲ್ಲ ಬಹಳ ಅರ್ಥಪೂರ್ಣವಾದ ವಿಚಾರ. ಸೊ ಒಳ್ಳೇದಾಗ್ಲಿ, ಸದಾಕಾಲ ನಿನ್ನ ಮನಸ್ಸನ್ನ ಆದಷ್ಟು ಶಾಂತವಾಗಿ ಇಟ್ಕೊ, ನಿನ್ನ ಮನಸ್ಸನ್ನ ಆದಷ್ಟು ಓಕೆ ಏನೂ ಆಗಿಲ್ಲ ಎಲ್ಲವೂ ಚೆನ್ನಾಗಿದೆ ಅನ್ನೋ ಮನಸ್ಥಿತಿಯಲ್ಲಿ ಆ ಧನಾತ್ಮಕ ಚಿಂತನೆ ನಿನ್ನೊಳಗೆ ಇರ್ಬೇಕಾದ್ರೆ ನಿನ್ನ ಯಾರು ಸೋಲ್ಸಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್ ಸರ್. ನಿಜವಾಗ್ಲೂ ತುಂಬಾ ಮೈಂಡ್ ಫ್ರೆಶ್ ಆಯ್ತು. ಎಸ್, ಬದುಕು ಕೂಡ ಫ್ರೆಶ್ ಆಗುತ್ತೆ. ನೀವು ಸದಾ ಕಾಲ ನೀವು ಫ್ರೆಶ್ ಆಗಿ, ನಿಮ್ಮ ಯೋಚನೆಗಳು ಫ್ರೆಶ್ ಆಗಿರಬೇಕು. ಓಕೆ, ಒಳ್ಳೇದಾಗ್ಲಮ್ಮ. ಹೇಳ್ತಾ ಇದ್ದೀನಿ, ಯು ಆರ್ ರಿಯಲ್ ಲೈಫ್ ಹೀರೋ ಸರ್. ಟಿವಿಯಲ್ಲಿ ಹಚ್ಚೋರು ಅವರೆಲ್ಲ ಮಾಮೂಲಿ ಇದೆ, ಬಟ್ ತುಂಬಾ ನೊಂದ ಹೃದಯಗಳಿಗೆ ಸಮಾಧಾನ, ಧೈರ್ಯ, ಒಂದಿಷ್ಟು ಮನಃಶಾಂತಿ ಕೊಟ್ಟಿದ್ದೀರ ನೀವು. ರಿಯಲಿ ಯು ಆರ್ ಗ್ರೇಟ್ ಸರ್. ಥ್ಯಾಂಕ್ ಯು ಮಾಧು, ನಿಮ್ಮ ದೊಡ್ಡತನ. ಬಹುಶಃ ನಾನು ಇಲ್ಲ ಸರ್, ನಾನು ಡೈಲಿ ನೋಡ್ತೀನಿ. ಫಸ್ಟ್ ಒಂದ್ ದಿನಕ್ಕೆ ಒಂದ್ಸರಿ ಆದ್ರೂ ನಿಮ್ ಮನಸ್ಸಿನ ಮಾತು ಕೇಳಿನೇ ನನಗೆ, ಡೈಲಿ ನೋಡ್ತೀನಿ. ಬಟ್ ನಿಜವಾಗ್ಲು ನಿಮ್ ಮಾತು ಕೇಳ್ದಾಗೆಲ್ಲ ಹೌ ಮಚ್ ಹಾಚಲ ಮನ್ಸಲ್ಲಿರೋಕವರೆಗೂ ಎಲ್ಲ ಕರಗುತ್ತೆ. ಪ್ರತಿ ಒಬ್ರಿಗೂ ಅಷ್ಟು ಸಮಾಧಾನ ಮಾಡ್ತೀರ, ಅಷ್ಟು ಕೂಲ್ ಆಗಿ ಮಾತಾಡ್ತಿರೋ, ರಿಯಲಿ ಗ್ರೇಟ್ ಸರ್ ನೀವು. ನಿಜವಾಗ್ಲು ಸರ್ ನೀವು ತುಂಬಾ, ನಿಜವಾಗ್ಲು ಸರ್ ಇವತ್ತು ಹೇಳ್ತಾ ಇದ್ದೀನಿ, ನನ್ನಂತ ನೂರಾರು ಹೃದಯಗಳ ಸಮಾಧಾನ ಮಾಡ್ತೀರಾ. ಅಷ್ಟು ನೋವಿರೋರ್ಗೂ ಕೂಡ ನಿಮ್ ಮಾತು ಕೇಳಿದ್ರೆ ಅಷ್ಟು ಧೈರ್ಯ ಬರುತ್ತೆ. ಹೌ ಇಸ್ ಪಾಸಿಬಲ್ ಸರ್, ಎಕ್ಸಲೆಂಟ್ ಸ್ಪೀಚ್ ರಿಯಲಿ ಸರ್. ಥ್ಯಾಂಕ್ ಯು ಅಮ್ಮ, ನಿಮ್ ಬದುಕು ಚೆನ್ನಾಗಿರ್ಲಿ, ಒಳ್ಳೇದಾಗ್ಲಿ. ಅಂಡ್ ನಾನು ಹೇಳಿದ ಅಷ್ಟು ವಿಚಾರಗಳನ್ನ ಸದಾ ಕಾಲ ನೆನಪಲ್ಲಿ ಇಟ್ಕೊಂಡು ಅದನ್ನ ಅಳವಡಿಸಿಕೊಂಡು ಮುಂದೆ ಹೋಗಿ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್, ನೀವು ಎಷ್ಟು ಬಿಜಿ ಆಗಿದ್ರು ನನ್ ಕಾಲ್ ರಿಸೀವ್ ಮಾಡಿ ಇವತ್ತು ಮಾತಾಡಿ ನನಗೆ ತುಂಬಾ ನೆಮ್ಮದಿ ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್ ಸರ್. ಗಾಡ್ ಬ್ಲೆಸ್ ಯು, ಒಳ್ಳೇದಾಗ್ಲಿ.